ರಾಜ್ಯ ಬಿಜೆಪಿಗೆ ಮೇಜರ್ ಸರ್ಜರಿ ಫಿಕ್ಸ್ ಕಟೀಲು ಕಿಕ್ಔಟ್ ಯಾರಿಗೆಲ್ಲ ಚಾನ್ಸ್ ವೀಕ್ಷಿಗರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ಬರಲಿ ಡಬಲ್ ಇಂಜಿನ್ ಸರ್ಕಾರ ಬರಲಿ ಈ ಬಾರಿಯ ನಿರ್ಧಾರ ಬಹುಮತದ ಸರ್ಕಾರ ಮೋದಿ ರೋಡ್ ಶೋ ಅವಿರತ ಪ್ರಯತ್ನಗಳು ಬಿಜೆಪಿ ನಾಯಕರ ಟೀಕಾ ಪ್ರಹಾರಗಳು ಏನಾದರೂ ಪ್ರಯೋಜನ ಆಗಲಿಲ್ಲ ಆರಂಭದಿಂದಲೂ ಹೇಳ್ತಾ ಇದ್ವಿ ನಳಿನ್ ಕುಮಾರ್ ಕಟೀಲು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಅಲ್ಲ ಅಂತ ಕಳೆದ ವರ್ಷದ ಅಕ್ಟೋಬರ್ನಲ್ಲೇ ಅವರ ಒಂದು ಅವಧಿ ಮುಕ್ತಾಯವಾಗಿತ್ತು ಆದರೆ ಚುನಾವಣೆ ಹತ್ತಿರ ಬರ್ತಿದೆ ಈ ಟೈಮಲ್ಲಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೈಕಮಾಂಡ್ ನಳಿನ್ ಕುಮಾರ್ ಕಟೀಲನ್ನು ಬದಲಾಯಿಸಲಿಲ್ಲ ಪರಿಣಾಮ ಹೀನಾಯ ಸೋಲು ಕೇವಲ ಮಾತುಗಾರಿಕೆ ಒಂದೇ ಪಕ್ಷ ಸಂಘಟನೆಗೆ ಪ್ರಬಲ ಅಸ್ತ್ರ ಆಗೋದಿಲ್ಲ ಕೇವಲ ಮಾತನಾಡ್ಕೊಂಡಿದ್ರೆ ಪಕ್ಷ ಸಂಘಟನೆ ಆಗುತ್ತೆ ಅನ್ನೋದು ಸುಳ್ಳು ಇದು ಕಟೀಲ್ ವಿಚಾರದಲ್ಲೂ ಅಷ್ಟೇ ಅಥವಾ ಬಿ ಎಲ್ ಸಂತೋಷ್ ವಿಚಾರದಲ್ಲೂ ಅಷ್ಟೇ ಯಾವುದು ಪ್ರಯೋಜನ ಆಗಲಿಲ್ಲ ಇದೀಗ ನಳಿನ್ ಕುಮಾರ್ ಕಟೀಲ್ ಬದಲಾಗಬೇಕು ಅವರ ಸ್ಥಾನಕ್ಕೆ ಯಾರು ಬರಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೆ ಯಾಕೆಂದರೆ ಲೋಕಸಭಾ ಚುನಾವಣೆ ಇದೆ ಹಾಗೆ ಮುಂದೆ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಭದ್ರವಾಗಿ ಕಟ್ಟೋಕೆ ಯಾಕೆಂದರೆ ಹೆಚ್ಚು ಕಡಿಮೆ ಲೋಕಸಭಾ ಚುನಾವಣೆಯ ನಂತರ ಯಡಿಯೂರಪ್ಪನವರು ರಾಜಕೀಯದಲ್ಲಿ ಅಷ್ಟೊಂದು ಆಕ್ಟಿವ್ ಆಗಿ ಮುಂದುವರಿತಾರ ಗೊತ್ತಿಲ್ಲ ಈಗ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಕೊಟ್ಟಿರ್ಬೋದು ಕರ್ನಾಟಕ ಚುನಾವಣೆಯಲ್ಲಿ ಅವರು ಸಾರಥಿ ಮಾರ್ಗದರ್ಶನವನ್ನು ವಹಿಸಿದ್ರು ಆದರೂ ಫಲಿತಾಂಶ ರಾಷ್ಟ್ರ ಮಟ್ಟಿಗೆ ಬರಲಿಲ್ಲ ಹೀಗಾಗಿ ನಂತರದಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿಯನ್ನು ಸುಭದ್ರವಾಗಿ ಕಟ್ಟೋ ನಾಯಕರು ಯಾರು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸಾಕಷ್ಟು ಹೆಸರುಗಳು ಕೇಳಿಬರ್ತಾ ಇದೆ ಮುಖ್ಯವಾಗಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೆಸರು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ ಯಾಕೆಂದರೆ ಅವರ ಹೆಸರು ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿ ಕೂಡ ಕೇಳಿಬಂದಿತ್ತು ಶೋಭಾ ಕರಂದ್ಲಾಜೆ ಸದ್ಯ ಕೇಂದ್ರ ಸಚಿವರು ಅವರಿಗೆ ಅವಕಾಶವನ್ನು ಕೊಡಬೇಕು ಸಮುದಾಯದ ವಿಚಾರಕ್ಕೆ ಹೋಗೋದಾದರೆ ಒಕ್ಕಲಿಗ ನಾಯಕರು ಹೀಗಾಗಿ ಒಕ್ಕಲಿಗರಿಗೆ ಈ ಒಂದು ಅವಕಾಶ ಒಲಿಯುತ್ತಾ ಶೋಭಾ ಕರಂದ್ಲಾಜೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ ಅನ್ನೋ ಚರ್ಚೆ ನಡೀತಾ ಇದೆ ಮತ್ತೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಚಿಕ್ಕಮಗಳೂರಿನಲ್ಲಿ ಸೋತಿರುವಂತಹ ಸಿಟಿ ರವಿ ಕೂಡ ಒಕ್ಕಲಿಗ ನಾಯಕ ಸಿಟಿ ರವಿಗೇನಾದರೂ ಅವಕಾಶವನ್ನು ಮಾಡಿಕೊಡುತ್ತಾ ಸಿಟಿ ರವಿ ಜವಾಬ್ದಾರಿಯಿಂದ ಪಕ್ಷವನ್ನು ಸಂಘಟಿಸ್ತಾರಾ ಬಿಜೆಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ಆಯ್ಕೆನಾ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ ಹಾಗೆಯೇ ಮಲ್ಲೇಶ್ವರಂನ ಶಾಸಕ ಡಿ ಸಿ ಎಂ ಆಗಿದಂತ ಮಾಜಿ ಡಿ ಸಿ ಎಂ ಅಶ್ವಥ್ ನಾರಾಯಣ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ ಎಲ್ಲ ಕಡೆ ಇವ್ರ ಹೆಸರುಗಳು ಬಂದರೆ ಭಯ ಎಲ್ಲಪ್ಪ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅಂಟಾಕ್ಬಿಟ್ಟು ನಮ್ಮನ್ನ ಬಿಟ್ಟು ಬಿಡ್ತಾರೆ ನಾವು ರಾಜಕೀಯವಾಗಿ ಶಾಸಕ ಆಗಬೇಕು ಸಚಿವ ಆಗಬೇಕು ಅಥವಾ ಉಪಮುಖ್ಯಮಂತ್ರಿ ಆಗಬೇಕು ಒಂದಷ್ಟು ಜನಕ್ಕೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನಿಸ್ ಕೂಡ ಇದೆ ಈಗ ರಾಜ್ಯಾಧ್ಯಕ್ಷ ಸ್ಥಾನನ ಎಲ್ಲರೂ ಗಂಟು ಹಾಕ್ಬಿಡ್ತಾರಾ ಅನ್ನೋ ಗೊಂದಲಗಳು ಆದರೆ ನಿಜಕ್ಕೂ ಪಕ್ಷ ವಹಿಸುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ವಹಿಸಿಕೊಂಡು ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಬಿಜೆಪಿಯನ್ನು ಪ್ರಬಲವಾಗಿ ಬೆಳೆಸುವಂತಹ ಶಕ್ತಿ ಇರುವ ನಾಯಕ ಯಾರು ಸಾಕಷ್ಟು ಚರ್ಚೆ ನಡೀತದೆ ಈಗಾಗಲೇ ಶೋಭಾ ಶಂಕರಾಜ್ ಹೆಸರನ್ನು ಹೇಳಿದ್ವಿ ಸಿಟಿ ರವಿ ಹೆಸರನ್ನು ಹೇಳಿದ್ವಿ ಮಲ್ಲೇಶ್ವರಂ ಶಾಸಕ ಅಶ್ವಥ್ ನಾರಾಯಣ ಹೆಸರನ್ನು ಹೇಳಿದ್ವಿ ಇಷ್ಟೇ ಅಲ್ಲ ಬಿಲ್ಲವ ಸಮುದಾಯದ ಕಾರ್ಕಳದ ಮಾ ಶಾಸಕ ಹಾಗೆ ಮಾಜಿ ಸಚಿವ ಸುನಿಲ್ ಕುಮಾರ್ ಹೆಸರು ಕೂಡ ಕೇಳಿಬರ್ತಾ ಇದೆ ಮುಖ್ಯವಾಗಿ ಆರ್ ಎಸ್ ಎಸ್ ಸಂಘಟನೆಯ ಬ್ಯಾಕ್ಗ್ರೌಂಡ್ ಇದೆ ಉತ್ತಮ ಸಂಘಟನಾ ಚತುರ ಯುವ ನಾಯಕ ಹೀಗಾಗಿ ಸುನಿಲ್ ಕುಮಾರ್ಗೆ ಏನಾರು ಅವಕಾಶವನ್ನು ಕೊಟ್ಟರೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಯಶಸ್ವಿಯಾಗಿ ಮುನ್ನಡೆಸ್ತಾರ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಇನ್ನು ಅರವಿಂದ ಲಿಂಬಾವಳಿ ಇವರ ಹೆಸರು ಈ ಹಿಂದೆ ಸಾಕಷ್ಟು ಬಾರಿ ಚರ್ಚೆ ನಡೀತಿತ್ತು ಈ ಸಲ ಅವರಿಗೆ ಟಿಕೆಟನ್ನು ಕೂಡ ನೀಡಲಿಲ್ಲ ಅವರ ವೈಫ್ ಮಂಜುಳಾ ಅರ ಅರವಿಂದ್ ಲಿಂಬಾವಳಿ ಅವರಿಗೆ ಟಿಕೆಟನ್ನು ನೀಡಲಾಗಿತ್ತು ಹೀಗಾಗಿ ಅರವಿಂದ್ ಲಿಂಬಾವಳಿ ಎಸ್ ಸಿ ಸಮುದಾಯದ ನಾಯಕ ಸಂಘಟನಾ ಚಿತ್ರ ಹೀಗಾಗಿ ಎಲ್ಲವೂ ಗೊತ್ತಿದೆ ಎಲ್ಲರನ್ನ ಯಾವ ರೀತಿ ನಡೆಸ್ಕೊಂಡು ಹೋಗಬೇಕು ಪಕ್ಷವನ್ನು ಹೇಗೆ ಸಂಘಟಿಸಬೇಕು ಅನ್ನೋ ಹೆಸರು ಅಂದರೆ ಚಾಲಕಿ ಅರವಿಂದ್ ಲಿಂಬಾವಳಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ಕಡೆ ಲಿಂಗಾಯತ ಸಮುದಾಯದ ಇನ್ನೇನು ಮುಖ್ಯಮಂತ್ರಿ ಆಗೇ ಬಿಡಬೇಕು ಮುಖ್ಯಮಂತ್ರಿ ಹಾಗೇ ಬಿಡ್ತಾರೆ ಬೊಮ್ಮಾಯಿಗಿಂತ ಮೊದಲು ಕೇಳಿಬಂದಿದ್ದು ಅರವಿಂದ್ ಬೆಲ್ಲದ್ ಹೆಸರು ಅರವಿಂದ್ ಬೆಲ್ಲದ್ ಉತ್ತರ ಕರ್ನಾಟಕದಲ್ಲಿ ಅಂದರೆ ಪಕ್ಷವನ್ನು ಬಿ ಜೆ ಪಿಯನ್ನು ಪ್ರಬಲವಾಗಿ ಸಂಘಟಿಸುವಂಥ ಎಲ್ಲ ಜವಾಬ್ದಾರಿಯನ್ನು ಎಲ್ಲವನ್ನು ಯಶಸ್ವಿಯಾಗಿ ನಿಭಾಯಿಸ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಮತ್ತೊಂದು ಕಡೆ ಹೈಕಮಾಂಡ್ ಜೊತೆ ನೇರ ಸಂಪರ್ಕದಲ್ಲಿರುವಂಥ ನಾಯಕರುಗಳಲ್ಲಿ ಅರವಿಂದ್ ಬೆಲ್ಲತ್ ಕೂಡ ಒಬ್ಬರು ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಂಥ ಉತ್ತರ ಕನ್ನಡ ಅಂದರೆ ಎಸ್ಪೆಷಲಿ ಹುಬ್ಳಿ ಧಾರವಾಡದಲ್ಲಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಹೊರಟೋಗ್ಬಿಟ್ರು ಹೀಗಾಗಿ ಅರವಿಂದ್ ಬೆಲ್ಲದಿಗೆ ಲಿಂಗಾಯತ ಸಮುದಾಯದ ಜವಾಬ್ದಾರಿ ಅಂದರೆ ಲಿಂಗಾಯತ ನಾಯಕರಾಗಿ ಬೆಳೆಯುವ ಜೊತೆಗೆ ಮತ್ತೊಂದು ಕಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನದ ಅವಕಾಶ ಸಿಗುತ್ತಾ ಅನ್ನೋ ಚರ್ಚೆಗಳು ಕೂಡ ನಡೀತದೆ ವೀಕ್ಷಕರ ನಿಮ್ಮ ಪ್ರಕಾರ ನಳಿನ್ ಕುಮಾರ್ ಕಟೀಲ್ ಯಶಸ್ವಿಯಾಗಿ ಪಕ್ಷವನ್ನು ಮುನ್ನಡೆಸಲಿಲ್ಲ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕುಳಿತು ಬಿ ಜೆ ಪಿ ಕರ್ನಾಟಕದಲ್ಲಿ ಮತ್ತೆ ಬೇರೂರುತ್ತಾ ಬೇರೂರು ಬೇಕು ಅಂದರೆ ಯಾರು ಪಕ್ಷವನ್ನು ಸಂಘಟಿಸಬೇಕು ಯಾರು ರಾಜ್ಯಾಧ್ಯಕ್ಷರಾಗಬೇಕು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಧನ್ಯವಾದಗಳು